ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಗೌತಮ್, ಏನು ಹಾಸ್ಪಿಟಲ್ಗೆ ಹೋಗ್ಬೇಕು. ನಿಮ್ಗೇನಾಗಿದೆ, ಚೆನ್ನಾಗೇ ಇದ್ದೀರಲ್ಲ, ಆಸ್ಪತ್ರೆಗೆ ಏನಕ್ಕೀಗ? ಯಾವ ತಲೆಲಿ ಇಟ್ಕೊಂಡು ಮಾತಾಡ್ತಿದ್ಯೋ, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರೋದು ನಮ್ಗಲ್ಲ, ಮಕ್ಕಳಿಗೆ. ಡಾಕ್ಟ್ರು, ಆಸ್ಪತ್ರೆ, ಮೆಡಿಸಿನ್ನು, ಇಂಜೆಕ್ಷನ್ನು, ಹೀಗೆ ಖರ್ಚು ಮೇಲೆ ಖರ್ಚು ಅಂತ ಬರ್ತಾ ಇದ್ರೆ ಒಬ್ಬ ಮನುಷ್ಯ ಎಷ್ಟು ಅಂತ ತಡ್ಕೋತಾನೆ? ಹೀಗೆ ಖರ್ಚು ಜಾಸ್ತಿ ಆಗ್ತಾ ಹೋದ್ರೆ ದುಡ್ಡನ್ನ ಪ್ರಿಂಟ್ ಮಾಡ್ಬೇಕಾಗತ್ತೆ. ಏನೋ ಇದು, ನಾವು ಸುಮ್ಮನೆ ಖರ್ಚು ಮಾಡ್ತಾ ಇದೀವಿ, ಮಕ್ಕಳು ಮರಿ ಅಂದ್ಮೇಲೆ ಹಾಸ್ಪಿಟ್ಲ್ ಖರ್ಚೆಲ್ಲ ಬಂದೇ ಬರುತ್ತಲ್ವಾ? ಅದಕ್ಕೂ ಈ ತರ ಲೆಕ್ಕಾಚಾರ ಹಾಕ್ತೀಯಲ್ಲ. ಹೊರಗಡೆ ಹೋಗಿ ಸ್ವಲ್ಪ ನೋಡಿ ಜನಗಳನ್ನ, ತಿಂಗಳ ತಿಂಗಳ ಸ್ವಲ್ಪ ಸ್ವಲ್ಪ ಅಮೌಂಟ್ನ ಕೂಡಿಟ್ಟು ಬ್ಯಾಂಕ್ ಅಲ್ಲಿ ಇಡ್ತಿದ್ದಾರೆ, ಆದ್ರೆ ನಮ್ಮನೆಯಲ್ಲಿ ಹೀಗೆ ನಡೀತಾ ಇದ್ರೆ ರೋಡಕ್ಕೆ ಬಂದ್ಬಿಡ್ತೀವಿ ಅಷ್ಟೇ. ಏಯ್, ಯಾವುದಕ್ಕೆ ಲೆಕ್ಕಾಚಾರ ಮಾಡಬೇಕು ಅನ್ನೋ ಪ್ರಜ್ಞೆನೇ ಇಲ್ವೇನೋ ನಿನಗೆ? ನೀವು ಬೇರೆ ಶುರು ಹಚ್ಕೊಂಡ್ರಾ? ನಾನೊಬ್ನೇ ಸಂಪಾದಿಸಿ ನಿಮ್ಮನ್ನೆಲ್ಲ ನೋಡ್ಕೊಂಡು ಬೇಕ್ ಬೇಕಾಗಿರೋದನ್ನೆಲ್ಲ ಕೊಡಿಸ್ಕೊಂಡು ಊಟ ತಿಂಡಿ ಎಲ್ಲ ನೋಡ್ಕೋತಿದ್ದೀನಲ್ವಾ, ಒಬ್ಬನ ಕೈಲಿ ಎಷ್ಟು ಅಂತ ಸಂಪಾದಿಸಕ್ಕಾಗತ್ತೆ? ಇದಕ್ಕೆ ಅತ್ತೆ ನಾನು ಅವಾಗ್ಲೇ ಹೇಳಿದ್ದು. ಏನ ಹೇಳ್ದೆ? ಹುಟ್ಟಿರೋ ಮಕ್ಕಳ ಖರ್ಚನು ಗಂಡನ ಕೈಲಿ ನೋಡ್ಕೊಳಕ್ ಆಗಲ್ಲ ಅಂತಾನೆ ನಾನು ಕೆಲ್ಸಕ್ ಹೋಗ್ತೀನಿ ಅಂತ ಹೇಳಿದ್ದು. ಆದ್ರೆ ನೀವು ಅದಕ್ಕೂ ದಯಾದಾಕ್ಷಿಣ್ಯ ಇಲ್ದೇನೆ ಮಣ್ಣು ಹಾಕಿದ್ರಿ, ಇವಾಗ ಯಾಕೆ ಕೂಗಾಡ್ತಿದ್ದೀರಾ? ಅತ್ತೆ, ನೀವೇನಕ್ಕೆ ಇವ್ರ ಹತ್ರ ದುಡ್ಡು ಕೇಳ್ತಿದ್ದೀರಾ? ನಾವು ಬೇಕಾದ್ರೆ ಅಕ್ಕಪಕ್ಕದ ಮನೆಯವ್ರ ಹತ್ರ ದುಡ್ಡು ಕೇಳಿ ಹೋಗೋಣ, ಆದ್ರೆ ಇವ್ರನ್ನ ಮಾತ್ರ ನಾವ್ ಇನ್ಮೇಲೆ ದುಡ್ಡು ಕೇಳೋದ್ ಬೇಡ, ಆ ನಿರೀಕ್ಷೆನೂ ನಾವ್ ಇಟ್ಕೊಳ್ಳೋದ್ ಬೇಡ. ಅಲ್ಲ ಅತ್ತೆ, ಗೌರ್ಮೆಂಟ್ ಕೆಲ್ಸಾನೇ ಮಾಡ್ಬೇಕು ಅನ್ನೋದೇನಿದೆ? ಸಂಬಳ ಸಿಗುತ್ತೆ ಅಂದ್ರೆ ಯಾವ ಕೆಲ್ಸ ಬೇಕಾದ್ರೂ ಮಾಡ್ಬೋದು, ಬೇಕಾದ್ರೆ ಮನೆ ಕೆಲ್ಸ ಮಾಡಿದ್ರು 4 ಕಾಸು ಸಿಗುತ್ತೆ. ನಾನು ಅದನ್ನಿಟ್ಕೊಂಡೇ ನನ್ನ ಮಕ್ಕಳನ್ನ ನಾನು ನೋಡ್ಕೋತೀನಿ. ಏಯ್ ಬಾಯಿ ಮುಚ್ಚೆ, ಏನೋ ದೊಡ್ಡ ಮನುಷ್ಯರ ತರ ಮಾತಾಡ್ಬೇಡ. ಏಯ್ ಬಾಯಿ ಮುಚ್ಚು ನೀನು, ಈಗ ಏನಾಯ್ತು ಅಂತ ಈಗ ಕೂಗಾಡ್ತಿದ್ಯಾ ನೀನು? ಮತ್ತಿನ್ನೇನಪ್ಪ, ಮಾತೆತ್ತಿದ್ರೆ ಕೆಲ್ಸಕ್ಕೆ ಹೋಗ್ತೀನಿ ಅದು ಇದು ಅಂತ ಮಾತಾಡಿದ್ರೆ ಯಾಕೆ? ಆ ಹುಡುಗಿ ಮಾತಾಡೋದ್ರಲ್ಲಿ ಏನೋ ತಪ್ಪಿದೆ. ಚಿತ್ರ, ನೀನ್ ಬೇರೆ ಅನಾವಶ್ಯಕವಾಗಿ ಮಾತಾಡಿ ಅವನ್ನ ಕೆಣಗ್ಬೇಡಮ್ಮ. ಇವಾಗ ಹಾಸ್ಪಿಟ್ಲ್ಗೆ ಹೋಗೋದಲ್ವ ಮುಖ್ಯ, ಆ ಕೆಲ್ಸ ಮಾಡೋಣ. ಏಯ್ ಮುಚ್ಚೋ ಬಾಯ್ ನೀನು, ಏನ್ ಮಾತಾಡ್ತಿದ್ದೀನಿ ಅಂತ ಪ್ರಜ್ಞೆ ಇದೆಯಾ ನಿಂಗೆ? ಮಕ್ಕಳೇ ಕಣೋ ಮುಖ್ಯ, ಅದನ್ನ ನಿನ್ ಮನ್ಸಲ್ಲಿಟ್ಕೋ. ಹಾಸ್ಪಿಟ್ಲ್ ಹೋಗೋದಕ್ಕೆ ದುಡ್ಡು ಕೊಡು. ಕೊಡು ಅಂದೆ. ತಗೊಳ್ಳಿ. ಈ ಕೆಲ್ಸ ಮೊದ್ಲೇ ಮಾಡಿದ್ರೆ ನಡಿ ಅಮ್ಮ, ನೀವಿರ್ತೀರಾ ಬರ್ತೀರಾ? ಬಂದೆ ನಡಿ.